ದೇವೇಗೌಡರು ದೈವ ಭಕ್ತರು. ಹರದನಹಳ್ಳಿಯ ಪುರದಮ್ಮನಿಂದ ಹಿಡಿದು ನಿನ್ನೆ ಮೊನ್ನೆಯ ಅಯೋಧ್ಯೆಯ ಬಾಲರಾಮನವರೆಗೆ ಗೌಡ್ರು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಕೈ ಮುಗಿದೆ ಇರೋ ದೇವ್ರಿಲ್ಲ. ಗೌಡ್ರ ದೈವ ಭಕ್ತಿಯ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಇರೋದು ಆ ಭಕ್ತಿಯ ಹಿಂದಿನ ರಾಜಕೀಯದ ನಡೆಯಲ್ಲಿ, ಮೋದಿ ಮತ್ತೊಮ್ಮೆ ಪ್ರಧಾನಿ ಅನ್ನೋ ನುಡಿಯಲ್ಲಿ. ನಮಸ್ಕಾರ ವೀಕ್ಷಕರೇ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದನ್ನ ಯಾರಿಂದಾನೂ ತಪ್ಸೋಕ್ ಸಾಧ್ಯ ಇಲ್ಲ ಅಂತ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಈ ಹಿಂದೆ ಹೇಳಿದ್ರು. ದೇಶದ ಬಹುತ್ವ, ಒಕ್ಕೂಟ ವ್ಯವಸ್ಥೆ, ವೈವಿಧ್ಯಮಯ ಸಂಸ್ಕೃತಿ, ಜಾತ್ಯತೀತ ನಿಲುವು ಉಳ್ಳವರು ದೇವೇಗೌಡರ ಈ ಅಭಿಪ್ರಾಯವನ್ನ ಅಲ್ಲಗಳೆಯಬಹುದು. ಗೌಡರ ನಡೆ ನುಡಿಯನ್ನ ಅನುಮಾನದಿಂದಲೂ ನೋಡಬಹುದು. ಈ ವಯಸ್ಸಿನಲ್ಲಿ ಈ ರೀತಿ ಮಾತನಾಡುವ ಅನಿವಾರ್ಯತೆ ಅವ್ರಿಗೆ ಇರ್ಲಿಲ್ಲ ಅಂತ ಕಟುವಾಗಿ ಟೀಕೆನೂ ಮಾಡಬಹುದು. ಇವರು ದೇವೇಗೌಡರ ವಿರೋಧಿಗಳಲ್ಲ. 1962 ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕ್ಷಣದಿಂದ ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನ ಮಂತ್ರಿಯಾಗುವವರೆಗೂ ಜೊತೆಗಿದ್ದವರು. ಅವರ 60 ವರ್ಷಗಳ ರಾಜಕೀಯ ಬದುಕಿನ 7 ಬೀಳುಗಳನ್ನ ಖುದ್ದಾಗಿ ಕಂಡವರು. ಪರ್ಯಾಯ ರಾಜಕಾರಣ, ಜಾತ್ಯತೀತ ನಡೆ, ಒಳಗೊಳ್ಳುವಿಕೆಯನ್ನ ಒಪ್ಪಿ ಬೆಂಬಲ ಮಾಡಿದವರು. ಹಾಗೇನೆ ಅವರ ಕುಟುಂಬ ಕಲ್ಯಾಣ ಅತಿಯಾದಾಗ ನಯವಾಗಿ ಅವರಿಂದ ದೂರ ಆದವರು. ದೇವೇಗೌಡರು ದೈವ ಭಕ್ತರು. ದೇವರು, ದೆವ್ವ, ಮಾಟ, ಮಂತ್ರ, ಗಿಡಿಶಾಸ್ತ್ರ, ಜ್ಯೋತಿಷ್ಯ, ಭವಿಷ್ಯವನ್ನ ಬಲವಾಗಿ ನಂಬಿದವರು. ಹರದನಹಳ್ಳಿಯ ಪುರದಮ್ಮನಿಂದ ಹಿಡಿದು ನಿನ್ನೆ ಮೊನ್ನೆಯ ಅಯೋಧ್ಯೆಯ ಬಾಲರಾಮನವರೆಗೂ ಗೌಡ್ರು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಕೈ ಮುಗಿದೆ ಇರೋ ದೇವ್ರೂ ಇಲ್ಲ. ಗೌಡರ ದೈವ ಭಕ್ತಿಯ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಇರೋದು ಆ ಭಕ್ತಿಯ ಹಿಂದಿನ ರಾಜಕೀಯದ ನಡೆಯಲ್ಲಿ, ಮತ್ತೊಮ್ಮೆ ಪ್ರಧಾನಿ ಮೋದಿ ಅನ್ನೋ ನುಡಿಯಲ್ಲಿ. ಹರದನಹಳ್ಳಿಯ ಬಡ ರೈತನ ಮಗ ಶಾಸಕನಾಗಿ, ಸಚಿವನಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿದ್ದು ಈ ಪ್ರಜಾಪ್ರಭುತ್ವದಿಂದ, ಬಾಬಾ ಸಾಹೇಬರ ಸಂವಿಧಾನದ ಬಲದಿಂದ. ಅದನ್ನ ಇನ್ನಷ್ಟು ಗಟ್ಟಿಗೊಳಿಸುವ, ಅದರ ಘನತೆ ಮತ್ತು ಗೌರವನ ಹೆಚ್ಚಿಸುವ ಕೆಲಸ ಮಾಡಬೇಕಾದ ಗೌಡರು ಈಗ ಮೋದಿ ಅನ್ನೋ ವ್ಯಕ್ತಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ತಮ್ಮೆಲ್ಲ ಬುದ್ಧಿವಂತಿಕೆಯನ್ನ ಬಳಸ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋ ಪ್ರಶ್ನೆ ಈಗ ಎದುರಾಗತ್ತೆ. ಜೊತೆಗೆ ವಿಧಾನಸಭಾ ಚುನಾವಣೆಗೂ ಮುಂಚೆನೆ BJPಯನ್ನ ಪೇಶ್ವೆ ಬ್ರಾಹ್ಮಣರ ಪಕ್ಷ ಅಂತ ನಾಮಕರಣ ಮಾಡಿ ಸಂಘ ಪರಿವಾರದ ಷಡ್ಯಂತ್ರವನ್ನು ಎಡೆ ಎಡೆಯಾಗಿ ಬಿಚ್ಚಿಟ್ಟಿದ್ದ ಕುಮಾರಸ್ವಾಮಿಯವರ ರಾಜಕೀಯ ಹೆಚ್ಚು ಕುತೂಹಲ ಕೆರೆಸಿತು. ಆದರೆ ಅದೇ ಕುಮಾರಸ್ವಾಮಿ ಅಷ್ಟೇ ಸಲೀಸಾಗಿ BJPಯನ್ನು ಬಿಗಿದಪ್ಪಿಕೊಳ್ಬೋದು ಅನ್ನೋ ಅನುಮಾನ ಎಲ್ಲ ಕಾಲಕ್ಕೂ ಯಾಕೆ ಇತ್ತು ಅನ್ನೋದನ್ನು ಕುಮಾರಸ್ವಾಮಿಯವರೇ ಹೇಳಬೇಕಾಗಿದೆ. ದೇವೇಗೌಡರ ಜಾತ್ಯತೀತ ಜನತಾದಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೀರಾ ಹೀನಾಯವಾಗಿ ಸೋತಿದೆ ಅಷ್ಟೆ, ಸತ್ತಿಲ್ಲ. ಗೌಡರಿಗಿರುವ ಅನುಭವ, ಹಿರಿತನ ಮತ್ತು ಬುದ್ಧಿವಂತಿಕೆಯನ್ನು ಬಳಸ್ಕೊಂಡಿದ್ರೆ JDS ರಾಜ್ಯದ 3ನೇ ಶಕ್ತಿಯಾಗಿ ನೆಲೆ ನಿಲ್ಬೋದಿತ್ತು. ಎಲ್ಲ ಜಾತಿ ವರ್ಗಗಳನ್ನ ಒಳಗೂಡಿದ್ರೆ, ಅವರ ದಣಿಯಾಗಿದ್ರೆ ಪ್ರಬಲ ಪ್ರಾದೇಶಿಕ ಪಕ್ಷ ಆಗಿ ಹೊರಹೊಮ್ಮಬೋದಿತ್ತು. ಇವತ್ತಲ್ಲ ನಾಳೆ ಅಧಿಕಾರಕ್ಕೂ ಬರ್ಬೋದಿತ್ತು. ಆದರೆ ಸೋಲಾಯಿತು ಅನ್ನೋ ಒಂದು ಸಣ್ಣ ಕಾರಣನೇ ಮುಂದಿಟ್ಕೊಂಡು ಇಲ್ಲಿವರೆಗೂ ತಾವು ನಂಬಿದ ತತ್ವ ಸಿದ್ಧಾಂತವನ್ನು ಬಲಿಕೊಟ್ಟು BJPಯನ್ನು ಅಪ್ಪಿಕೊಳ್ಳೋ ಅಗತ್ಯ ಇರಲಿಲ್ಲ. ತಾವು ಬೆಳೆಯೋದಕ್ಕೆ ಕಾರಣ ಆದ ಪ್ರಜಾಪ್ರಭುತ್ವವನ್ನೇ ಅಣಕಿಸುವಂತೆ ಪಕ್ಷದ ಅಧ್ಯಕ್ಷರನ್ನ ಕಾರ್ಯಕರ್ತರನ್ನ ಕತ್ಲೆಯಲ್ಲಿಟ್ಟು BJPಯೊಂದಿಗೆ ಮಾತುಕತೆ ಮುಗಿಸಿದ್ದು ಸರಿಯಲ್ಲ. ಲೋಕಸಭಾ ಚುನಾವಣೆಗಾಗಿ ಮೈತ್ರಿ ಮಾಡಿಕೊಳ್ಳುವ ಮೂಲಕ 3ನೇ ಶಕ್ತಿಯನ್ನು ಮುಗಿಸಿದ್ದು, ಮೋದಿ ಮಂತ್ರಕ್ಕೆ ಮರುಳಾಗಿ ಸಂವಿಧಾನದ ಶಕ್ತಿಯನ್ನು ಕುಂದಿಸಿದ್ದು ಜನನಾಯಕನ ನಡೆಯಲ್ಲ. ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 70ರ ದಶಕದಲ್ಲಿ ದೇವೇಗೌಡರೆಂದ್ರೆ ವಿಪಕ್ಷ ನಾಯಕೆ ಬೆಲೆ ತಂದವರಂತೆ ಹೆಸರಿತ್ತು. ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ, ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸೋ, ನಾಡಿನ ಜನರ ದನಿಯಾಗುವ, ಜಾಗೃತಿ ಮೂಡಿಸುವ ಭರವಸೆ ನಾಯಕ ಅನ್ನೋ ಮಾತು ಕೇಳಿಬಂದಿತ್ತು. ಇಂತಹ ದೇವೇಗೌಡರು ದೇಶದ ಪ್ರಧಾನಮಂತ್ರಿಯಾದಾಗ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬಂದಿತ್ತು. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿತ್ತು. ಕನ್ನಡ ನಾಡು ಹೆಮ್ಮೆಯಿಂದ ಬೀಗಿತ್ತು ಕೂಡ. ಇಂತಹ ಜನನಾಯಕ ಇಂದು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಬರದ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಲೆ ಏರಿಕೆ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ಈ ವ್ಯವಸ್ಥೆಯಲ್ಲಿ ಬಡವರು ಹೇಗೆ ಬದುಕ್ತಾ ಇದ್ದಾರೆ ಅಂತಲೂ ಯೋಚನೆ ಮಾಡ್ತಾ ಇಲ್ಲ.
ನೆಲ ಜಲ ಭಾಷೆ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾ ಇಲ್ಲ. ಮತ್ತೆ ಫಿಲಿಕ್ಸ್ ಹಕ್ಕಿಯಂತೆ ಬೂದಿಯಿಂದ ಎದ್ದು ಬರುತ್ತೇನೆ ಅಂತ ಹೂಂಕರಿಸ್ತಾ ಇಲ್ಲ. ಬದಲಿಗೆ ಬಾಲರಾಮನನ್ನ ನೋಡೋದಕ್ಕೆ ಅಯೋಧ್ಯೆ ದೂರ ಅಂತಾನೂ ಅಂತ ಇಲ್ಲ. ಮೋದಿ ಮತ್ತೊಮ್ಮೆ ಪ್ರಧಾನಿ ಎನ್ನುವ ಭಜನೆ ಮಾತ್ರ ಬಿಟ್ಟಿಲ್ಲ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೆಂಗಲ್ ಹನುಮಂತಯ್ಯ, ಕಡಿದಾಳ್ ಮಂಜಪ್ಪ, ನಿಜಲಿಂಗಪ್ಪ, ಗೋಪಾಲ್ಗೌಡ, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸು ಅವರಂತಹ ನಾಯಕರು ಎಂದೂ ಹೀಗೆ ವರ್ತಿಸಿಲ್ಲ. ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿ ಇಟ್ಟವರಲ್ಲ, ಕರ್ನಾಟಕದ ಅಸ್ಮಿತೆಯನ್ನು ಬಿಟ್ಟುಕೊಟ್ಟವರಲ್ಲ, ಕುಟುಂಬಕ್ಕಾಗಿ ಪಕ್ಷವನ್ನೇ ಬಲಿಕೊಟ್ಟವರೂ ಅಲ್ಲ. ಇಂತಹ ರಾಜಕೀಯ ಪರಂಪರೆ ನಮ್ಮ ರಾಜ್ಯಕ್ಕಿರುವಾಗ ಆ ಪರಂಪರೆಯಲ್ಲಿ ತಮ್ಮದು ಒಂದು ಪಾತ್ರ ಇದೆ ಎಂದು ನಂಬಿರೋ ದೇವೇಗೌಡರು ಈ ಇಡಿಗಾಲದಲ್ಲಿ ಅಯೋಧ್ಯೆಗೆ ತೆರಳಿ ಬಾಲರಾಮನ ದರ್ಶನ ಪಡೆಯುವ ನೆಪದಲ್ಲಿ ಮೋದಿ ಭಜನೆಗಿಳಿದಿರುವುದು ಪ್ರಜಾಪ್ರಭುತ್ವದ ಅಣಕ ನಾಡಿನ ದುರಂತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.